ನಾವದ್ಗಿಯ ರೇವಪ್ಪಯ್ಯ ಮುತ್ಯಾರ ಜಾತ್ರೆಯಲ್ಲಿ ಹೋಳಿಗೆ ತುಪ್ಪ ಸವಿದ ಭಕ್ತರು. ಬಾಲ್ಕಿ ತಾಲೂಕಿನ ನಾವದ್ಗಿ ಗ್ರಾಮದಲ್ಲಿ ಮಂಗಳವಾರ ರೇವಪ್ಪಯ್ಯ ಮುತ್ಯಾ ಬಿನ್ನಹ ಜಾತ್ರೆ ನಡೆಯಿತು. ಮಾಜಿ ಶಾಸಕ ಪ್ರಕಾಶ್ ಖಂಡ್ರಿಯವರು ರೇವಪ್ಪಯ್ಯ ಮುತ್ಯಾರ ಗದ್ದುಗೆ ದರ್ಶನ ಪಡೆದು ಮಾತನಾಡಿದ್ರು. ರೇವಪ್ಪಯ್ಯ ಮುತ್ಯ ಅಂದ್ರೆ ಹೋಳಿಗೆ ತುಪ್ಪದ ವಿಶೇಷ ಕಲ್ಯಾಣ ಕರ್ನಾಟಕದಲ್ಲಿಯೇ ಪ್ರಸಿದ್ಧವಾಗಿದೆ. ಅವರು ದಾಸೋಹ ಮಾಡುವ ಸಂದರ್ಭದಲ್ಲಿ ತುಪ್ಪ ಕಡಿಮೆ ಬಿದ್ದಾಗ ದೇವಸ್ಥಾನದ ಪರಿಸರದಲ್ಲಿನ ಗುಂಡದ ನೀರನ್ನ ತುಪ್ಪವಾಗಿಸಿರುವ ಸದ್ಗುರು ರೇವಪ್ಪಯ್ಯನವರು ಪವಾಡ ಪುರುಷರಾಗಿದ್ರು ಎಂದು ನುಡಿದರು. ರೇವಪ್ಪಯ್ಯನವರು ಬಸವಾದಿ ಶರಣರ ಕೊನೆಯ ಶರಣರಾಗಿದ್ದವರು. ಶರಣರ ತತ್ವದಂತೆ ನಡೆ ನುಡಿಯುವಂದಾಗಿಸಿಕೊಂಡು ಜೀವನ ಸಾಗಿಸಿದವರು. ಅವರ ಕೊನೆಯ ಉಸಿರಿರುವವರೆಗೂ ಪ್ರತಿನಿತ್ಯ ದಾಸೋಹ ಮಾಡಿದಂಥವರು ರೇವಪ್ಪಯ್ಯ ಮುತ್ಯನವರು ಎಂದು ತಿಳಿಸಿದ್ರು. ಯುವ ಮುಖಂಡ ಪ್ರಸನ್ನ ಖಂಡ್ರೆ ಮಾತನಾಡಿ, ರೇವಪ್ಪಯ್ಯ ಮುತ್ಯ ಅಪ್ಪಟ ಕನ್ನಡಾಭಿಮಾನಿಯಾಗಿದ್ರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಪ್ರಪ್ರಥಮವಾಗಿ ಕನ್ನಡ ಶಾಲೆಯನ್ನ ಪ್ರಾರಂಭಿಸಿ ತಾವೇ ಸ್ವತಃ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದವರು ಎಂದು ತಿಳಿಸಿದ್ರು. ಜಾತ್ರೆಯಲ್ಲಿ ಭಾಗವಹಿಸಿದ ಸಾವಿರಾರು ಸದ್ಭಕ್ತರು ಪ್ರಸಾದವನ್ನ ಸ್ವೀಕರಿಸುತ್ತಾ ರೇವಪ್ಪಯ್ಯರ ಜೋಡಿಗೆ ಜೋಡಿಗೆ ತುಂಬಾ ಹೋಳಿಗೆ ಎಂಬ ಜಯಘೋಷ ಕೂಗಿದ ಶಬ್ದಗಳು ದೇವಸ್ಥಾನದ ಸುತ್ತಮುತ್ತಲೂ ಕೇಳುವುದರ ಜೊತೆಗೆ ಮುತ್ಯ ಅವರ ಭಕ್ತಿಭಾವ ಭರ್ಜನೆ ಕೀರ್ತನೆ ಭಕ್ತ ಸಮುದಾಯದ ಮನಹರ್ಷಗೊಳಿಸಿತು. ಈ ಸಂದರ್ಭದಲ್ಲಿ ಬಾಲ್ಕೀಶ್ವರ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ರಾಜಪ್ಪ ಪಾಟೀಲ್, ಗ್ರಾಮಸ್ಥರಾದ ಆರ್ ಆರ್ ಪಾಟೀಲ್, ಗೋವಿಂದರಾವ್ ಮಾವಿನಹಳ್ಳಿ, ಸಂಜು ನಾವದ್ಗಿ, ರಾಜಶೇಖರ್ ಬಿರಾದರ್, ವಿಜಯಕುಮಾರ್ ಸ್ವಾಮಿ, ಸಿದ್ದಲಿಂಗ ಸ್ವಾಮಿ, ಅಶೋಕ್ ಬಿರಾದರ್, ದಿಲೀಪ್ ಬಿರಾದರ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ತುಪ್ಪ ಎಲ್ಲ ಕಡಿಮೆ ಬಿದ್ದು ಅಂತಂದ್ರೆ ನೀರೇನದ ಅವರೆಲ್ಲ ನೀರಿನ ತುಪ್ಪ ಏನದ ಮಾಡಿದಂತ ಶಕ್ತಿ ಮುತ್ತಲ್ಲಿದೆ. ಮತ್ತು ಸಿದ್ಧಾಂತ ಗಾಯಕ ಈ ಭಾಗಕ್ಕೆ ಅಷ್ಟೇ ಅಲ್ಲ, ಮೂರು ರಾಜ್ಯಕ್ಕೆ ಏನದ ರೇವಪ್ಪ ಮುತ್ತವರು. ಅದೊಂದು ನಮಗೆಲ್ಲ ಒಳ್ಳೆಯ ಸಂಸ್ಕಾರ ಮತ್ತು ಒಳ್ಳೆಯ ಏನದ ಮಾರ್ಗದರ್ಶನ ಮಾಡಿ ನಮ್ಮ ಒಳ್ಳೆ ತಮ್ಮ ಸಿದ್ಧಾಂತ ಕೊಟ್ಟಿದ್ದ ಇವತ್ತು ರೇವಪ್ಪ ಮುತ್ತವರು ಏನದ ಎಲ್ಲರೂ ಯಶಸ್ವಿಯಾಗಿ ಏನಾದರೂ ಬೆಳೆಯಲು ಕಾರಣ ಇದೆ. ಹಾಗಾಗಿ ಈ ಒಂದು ಜತ್ರಾ ಮಹೋತ್ಸವ ಶುಭಾಶಯಗಳು ಎಲ್ಲ ಜನರಿಗೆ ಏನದ.